हाय फ्रेंड्स, विजय कुमार जैन कन्नड यूट्यूब चैनल के तमेलू स्वागत। इदुवरेगू नम चानल सब्सक्राइब आगिरदिद्दल्लि केळगे कांतिरो रेड कलर सब्सक्राइब बटन मेले क्लिक माडुवुदर मूलक सब्सक्राइब माडिकोळ्ळि मत्तु बेल ऐकान ओत्तुवुदर मूलक नोटिफिकेशन अन्नु एनेबल माडिकोळ्ळि अंत हेळ्ता इवत्तिन वीडियो बंदु निमगागले कानिस्तिरुव स्क्रीन मेले द्वितीय पीयूसी मादरी प्रश्न पत्रिके 2022 अंद्रे नाविवागिरो वर्ष इवाग ना कलता वर्ष बंद 2022 अदे 2022 द्वितीय पी यू सी सेकेंड पी यू सिया मादरी प्रश्न पत्रिके बंद इतिहास हिस्ट्री मॉडल क्वेश्चन पेपर का हिस्ट्री मॉडल क्वेश्चन पेपर इवत अनालिसिस अरे क्वेश्चन पेपर अनालिसिस यहाँ ऐन डिफ्रेंट आगे ओर वर्षकू वर्ष इो क्वेश्चन पेपर ऐन डिफ्रेंस ಯಾವ ರೀತಿ ಕ್ವೆಶನ್ ಪ್ಯಾಟರ್ನ್ ಚೇಂಜ್ ಆಗಿದೆ ಮತ್ತು ಯಾವ ರೀತಿ ನಮಗೆ ಅನುಕೂಲ ಇದೆ ಅಥವಾ ಅನಾನುಕೂಲ ಇದೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ, ಯಾಕಂದರೆ ಎಜುಕೇಷನಲ್ ಅಪ್ಡೇಟ್ಸ್ ಎಜುಕೇಷನಲ್ ಇರೋದ್ರಿಂದ ಎಜುಕೇಷನ್ಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಖಂಡಿತ ಕೊನೆವರೆಗೂ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಮತ್ತು ಅರ್ಧದಲ್ಲೇ ಕಟ್ ಮಾಡೋದಾಗಲಿ ಯಾವ ರೀತಿ ಏನು ಮಾಡೋಕ್ಕೋಗ್ಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಭಾವಿಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬೇಕಾದರೆ ನಾನು ಸ್ಕ್ರೀನು ಇದ್ರ ಮೇಲೆ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಮತ್ತು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಹಿಸ್ಟ್ರಿಗೆ ಸಂಬಂಧಪಟ್ಟಿರೋದು ಎಲ್ಲ ವಿಡಿಯೋನು ಮಾಡಿದ್ದೀನಿ. ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಿರೋ ಕನ್ನಡ ಇಂಗ್ಲೀಷ್ ಆಗಿರ್ಬೋದು ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೋಷಿಯಾಲಜಿ ನಂತರ ಇನ್ನೂ ಹಲವಾರು ವಿಡಿಯೋಗಳು ಎಜುಕೇಷನಲ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತವೆ ಅಂತ ಹೇಳ್ಬೋದು. ಅದರಿಂದ ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲ ವಿಡಿಯೋನು ನೋಡಿ ಮತ್ತು ಉತ್ತಮ ಅಂಕವನ್ನು ಗಳಿಸಲು ಸಹಾಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಸಹಾಯ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ತಪ್ಪದೇ ವಿಡಿಯೋಗಳನ್ನ ಪ್ಲೇಲಿಸ್ಟ್ನಲ್ಲಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಉತ್ತಮ ಅಂಕ ಗಳಿಸಲು ಅವಕಾಶ ಮಾಡಿಕೊಡಿ, ಅವ್ರಿಗೂ ಒಂದು ಹೆಲ್ಪ್ ಮಾಡಿ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ 2022 ಭಾರತದ ಇತಿಹಾಸ ವಿಷಯ ಸಂಕೇತ ಬಂದ್ಬಿಟ್ಟು ನಮ್ಮ ಇತಿಹಾಸದ ಬಂದು 21 ಎಕ್ಸಾಮ್ನಲ್ಲಿ ಅಲ್ಲಿ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ನಲ್ಲಿ 21 ಅಂತ ನಾವು ಅಲ್ಲೇ ಗುರುತಿಸ್ಬೇಕು. ನಂತರ ಒಟ್ಟು ಪ್ರಶ್ನೆಗಳ ಸಂಖ್ಯೆ 47 ಅಂದರೆ ನಮ್ಗೆ ಹೋದ ವರ್ಷ ಎಷ್ಟಿತ್ತು ಆ ವರ್ಷನೂ ಈ ವರ್ಷ ಕ್ಯಾಲ್ಕುಲೇಟ್ ಮಾಡೋಣ, ಯಾಕಂದರೆ ಈ ವರ್ಷಕ್ಕೆ ನಿಮಗೆ ಏನೇನು ಅನುಕೂಲ ಆಗಿದೆ ಅನ್ನೋದು ಇವತ್ತಿನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ನಿಮ್ಗೆ ತಿಳಿದವ್ರಿಗೆ, ನಿಮ್ಮ ಫ್ರೆಂಡ್ಗಳಿಗೆ, ಸೆಕೆಂಡ್ ಪಿ ಯು ಓದ್ತಿರೋರಿಗೆ ಅಥವಾ ಫಸ್ಟ್ ಪಿ ಯು ಪಾಸ್ ಆಗಿ ಸೆಕೆಂಡ್ ಪಿ ಯು ಮುಂದೆ ಓದೋರಿಗೆ, ಹಾಗೂ ನೀವು ಕೂಡ ಇದನ್ನು ಯಾವುದೇ ರೀತಿ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಉತ್ತಮವಾದ ಎಜುಕೇಷನಲ್ ಅಪ್ಡೇಟ್ಸ್ಗೋಸ್ಕರ ವಿಡಿಯೋಗಳು ಅಪ್ಡೇಟ್ಸ್ಗೋಸ್ಕರ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಆದರೆ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಅಂತ ಕೇಳ್ತೀನಿ, ಮತ್ತು ಶೇರ್ ಮಾಡಿ. ವಿಡಿಯೋ ನೋಡ್ಕೊಬರೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವಶನ್ ಪೇಪರ್ ಮೊದಲು ಇದು ಮಾಡಿಬಿಡೋಣ. ಮೊದಲಿಗೆ ಬಂದುಬಿಟ್ಟು ಒಟ್ಟು ಪ್ರಶ್ನೆಗಳ ಸಂಖ್ಯೆ 47 ಇದೆ. ಅದೇ ನಮಗೆ ಓದ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಇದಕ್ಕೂ ಈ ಕ್ವಶನ್ ಪೇಪರ್ಗೂ ಆ ಕ್ವಶನ್ ಪೇಪರ್ ಕಂಪೇರ್ ಮಾಡಿದ್ರೆ, ಓದ್ ವರ್ಷ ಬಂದು ನಮ್ಗೆ ಆನಿಯಲ್ ಎಕ್ಸಾಮ್ ನಡೀಲಿಲ್ಲ, ಬಟ್ ಇವ್ರಿಗಾದರೆ ಇವರು ಪ್ರೈವೇಟ್ ಕ್ಯಾಂಡಿಡೇಟ್ ಅಥವಾ ರಿಪೀಟರ್ಸ್ಗೆ ಎಕ್ಸಾಮ್ ನಡೀತು, ಆಗ ಅವ್ರಿಗಿದ್ದಿದ್ದು 37 ಕ್ವಶನ್. ಆದರೆ ಈಗ ಪ್ಯಾಟ್ರನ್ ಬದಲಾಗಿದೆ, ಕ್ವಶನ್ ಪ್ಯಾಟ್ರನ್ ಬದಲಾಗಿದೆ, ಇದು ನಿಮಗೆ ಅನುಕೂಲವಾಗಲಿದೆ, ಯಾವುದೇ ರೀತಿ ನಿಮಗೆ ಅನಾನುಕೂಲ ಇಲ್ಲ, ಇದರಿಂದ ಅನುಕೂಲವಾಗಲಿದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಉತ್ತಮವಾದ ಅಂಕವನ್ನು ಗಳಿಸೋಕೆ ನಿಮಗೆ ಇಲ್ಲಿ ಸಾಧ್ಯವಿದೆ. ಇಲ್ಲಿ ಬಂದ್ಬಿಟ್ಟು ಒಟ್ಟು ಪ್ರಶ್ನೆಗಳ ಸಂಖ್ಯೆ 37 ಇರೋ 47 ಆಗಿದೆ, ಅಲ್ಲಿಗೆ 10 ಪ್ರಶ್ನೆಗಳು ನಿಮಗೆ ಜಾಸ್ತಿ ಸಿಗಲಿವೆ, 10 ಪ್ರಶ್ನೆಗಳು. ನೆಕ್ಸ್ಟ್ ಬಂದ್ಬಿಟ್ಟು ಸಮಯ ಅಂತ ಇದೆ, 3:30 3 ಗಂಟೆ ರೈಟಿಂಗಿಗೆ, 1/2 ಗಂಟೆ ಓದೋದಕ್ಕೆ ಅಂತ, ಅದು ಗೊತ್ತಿರೋ ವಿಷಯನೇ. ನೆಕ್ಸ್ಟ್ ಬಂದು ಗರಿಷ್ಠ ಅಂಕಗಳು ಬಂದು 100 ಮಾರ್ಕ್ಸ್, 100 ಅಂಕಗಳು, ಅದು ಗೊತ್ತಿರೋ ವಿಷಯ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಸೂಚನೆಗಳು, ಕೆಲವೊಂದು ಇಂಟ್ರೊಡಕ್ಷನ್ ಅಥವಾ ಸೂಚನೆಗಳು ಕೊಟ್ಟಿದ್ದಾರೆ, ಅವನ್ನು ಪ್ರತಿಯೊಬ್ಬರು ಓದಲೇಬೇಕು, ಯಾಕಂದರೆ ಅವು ನಾವು ಓದಿದ್ದೆ ಆದರೆ ನಮಗೆ ಜಾಗರೂಕವಾಗಲು, ಎಕ್ಸಾಮ್ ಬರೆಯಲು ಜಾಗರೂಕವಾಗಲು ಇದು ಅನುಕೂಲ ಮಾಡಿಕೊಡ್ತವೆ ಅಂತಲೇ ಹೇಳ್ಬೋದು.
ಮೊದಲಿಗೆ ಬಂದ್ಬಿಟ್ಟು ಅದು ಮೊದಲಿಗೆ ಬಂದು ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳ ಸಂಖ್ಯೆಯನ್ನು ನಾವು ತಪ್ಪು ಇಂದು ಅಥವಾ ಮುಂದು ಬರೆದಿದ್ದಾದಲ್ಲಿ ನಾವು ಅಂಕಗಳನ್ನು ಕಳೆದುಕೊಳ್ಳುತ್ತೇವೆ, ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಲ್ಲ, ಕಳೆದುಕೊಳ್ಳುತ್ತೇವೆ. ಅದರಿಂದ ನಾವು ಅದರ ಮೇಲೆ ತುಂಬ ನಿಗಾ ಇಡಬೇಕಾಗುತ್ತದೆ. ಕೊನೆಗೆ ಬರೆದ ನಂತರ ನಾವು ಒಮ್ಮೆ ನಾವು ಗಮನಿಸಿದರೆ ನಮಗೆ ಒಂದು ಐಡಿಯಾ ಬರಲು ಸಾಧ್ಯತೆ ಇರುತ್ತದೆ, ತಪ್ಪನ್ನು ತಿದ್ದಲು ಕೊನೆಯ ಅವಕಾಶ ಕೂಡ ನಮಗೆ ಸಿಗುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಭಾಗ ಡಿಯಲ್ಲಿ ಭೂಪಟದ ಪ್ರಶ್ನೆಗಳಾದ ಪ್ರಶ್ನೆ ಸಂಖ್ಯೆ 41A ಬದಲಿಗೆ ಪ್ರಶ್ನೆ ಸಂಖ್ಯೆ 41B ಉತ್ತರಿಸುವುದು. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಅಂದರೆ ಅವ್ರಿಗೆ ಕಣ್ಣಲ್ಲಿ ಒಂದು ಸ್ವಲ್ಪ ರೀತಿಯ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರು 41A ಬದಲಿಗೆ 41B ಅಲ್ಲಿ ಇನ್ವಿಜಿಲೇಟರ್ನ ವಿಚಾರಿಸಿಕೊಂಡು ಅವರು ಉತ್ತರಿಸಲು ಅವಕಾಶ ಇದೆ, ಬೇರೆ ಯಾರಿಗೂ ಇರೋದಿಲ್ಲ. ಯಾಕಂದರೆ ಅವ್ರಿಗೆ ಮಾತ್ರ ಅನುಕೂಲ ಕೊಟ್ಟಿರೋದು, ಮ್ಯಾಪ್ ಬದಲಿಗೆ ಅವರು ಬೇರೆ ಕ್ವಶನ್ 10 ಮಾರ್ಕ್ಸ್ ಕ್ವಶನ್ ಉತ್ತರಿಸ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆಯ ಸೂಚನೆಗಳಿಗನುಗುಣವಾಗಿ ಉತ್ತರಿಸುವುದು. ಪ್ರಶ್ನೆ ಯಾವುದಿದೆ ಅದು ನಾವು ಪ್ರಶ್ನೆನೇ ಒಂದಿರುತ್ತೆ, ನಾವು ಬರೆಯದೇ ಒಂದು ಬರೆದ್ರೆ ಯಾವ ಎಲ್ಲಿ ಅಂಕ ಕೊಡ್ತಾರೆ, ಯಾವ ರೀತಿ ಅಂಕ ಸಿಗುತ್ತೆ ನಮಗೆ. ಆದ್ದರಿಂದ ಪ್ರಶ್ನೆ ಯಾವುದಿರುತ್ತೆ ಅದಕ್ಕೆ ತಕ್ಕನಾದ ಉತ್ತರ ಕೊಟ್ಟರೆ ಮಾತ್ರ ಅಂಕ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಭಾಗ ಎ ಪಾರ್ಟ್ 1 ಬಂದರೆ ಫಸ್ಟ್ ಮೇನಲ್ಲಿ ಬಂದ್ಬಿಟ್ಟು ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. 10 × 1 = 10. ಓಕೆ, ಇಲ್ಲಿ ಬಂದ್ಬಿಟ್ಟು ನಿಮಗೆ ನಿಮಗೆ ಕಾಣಿಸ್ತಿರುವುದು ಹಿಂದೆ ಓದ್ ಬಾರಿ ಬಂದ್ಬಿಟ್ಟು 10ಕ್ಕೆ 10 ಉತ್ತರಿಸಿ ಅಂತ ಇತ್ತು. ಪ್ರತಿಯೊಂದಕ್ಕೂ 10 ಕ್ವಶನ್ಗಳಿದ್ವು, 10 ಉತ್ತರಿಸಬೇಕಾಗ ಬಂದಿತ್ತು. ಆದರೆ ಈ ವರ್ಷದ ನಮಗೆ ಪ್ಯಾಟರ್ನ್ ಇದನ್ನು ಗಮನಿಸುತ್ತಿದ್ದರೆ ನಮಗೆ ಇದರಿಂದ ಅರಿವಾಗೋದು ಏನಂದರೆ 10 ಕ್ವಶನ್ಗಳಿದ್ದರೆ ಅಲ್ಲಿ ಅಲ್ಲ 15 ಕ್ವಶನ್ಗಳಿವೆ, ಅದರಲ್ಲಿ ನೀವು 10 ಚೂಸ್ ಮಾಡೋ ಅವಕಾಶ ಅಥವಾ ನಿಮಗೆ ಅನುಕೂಲ ಪ್ರಯೋಜನ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೊದಲಿಗೆ 10 × 1 = 10 ಬರೀ 10 ಉತ್ತರಿಸಬೇಕಾಗಿತ್ತು ಹೋದ ವರ್ಷದ ಕಂಪೇರ್ ಮಾಡಿದ್ರೆ. ಆದರೆ ಈ ವರ್ಷ ಈ ರೀತಿ ಪ್ಯಾಟರ್ನ್ ಬದಲಾಗಿದೆ, ಕ್ವಶನ್ ಪ್ಯಾಟರ್ನ್ ಬದಲಾಗಿದೆ. ನೆಕ್ಸ್ಟು ಕ್ವಶನ್ಗಳು ನೋಡೋದಾದರೆ ಮೊದಲನೇ ಕ್ವಶನ್ ಬಂದ್ಬಿಟ್ಟು ನಾಣ್ಯಶಾಸ್ತ್ರ ಎಂದರೇನು. ನೆಕ್ಸ್ಟ್ ಕ್ವಶನ್ ಬಂದು ಯಾವ ಶಬ್ದದಿಂದ ವೇದ ಎನ್ನುವ ಪದವನ್ನು ಪಡೆಯಲಾಗಿದೆ. ವೇದ ಎನ್ನುವ ಪದ ಯಾವ ಶಬ್ದ ಅನ್ನೋದು ನಾವು ಯಾವ ಶಬ್ದದಿಂದ ಬಂದಿದೆ ಅನ್ನೋದು ಗಮನಿಸಬೇಕು, ಯಾವ ಭಾಷೆಯಿಂದ ಬಂದಿದೆ ಅನ್ನೋದು ಗಮನಿಸಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಕದಂಬ ವಂಶದ ಸ್ಥಾಪಕ ಯಾರು. ನೆಕ್ಸ್ಟ್ ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು. ಕನ್ನಡದ ಬೇರೆ ಇರುತ್ತೆ, ಸಂಸ್ಕೃತದ ಬೇರೆ ಇರುತ್ತೆ, ಅದನ್ನು ನಾವು ಒಮ್ಮೆ ಗಮನಿಸ್ಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಯಾವುದೇ ಕಾರಣಕ್ಕೂ ಡೋಂಟ್ ಕನ್ಫ್ಯೂಸ್, ಕನ್ಫ್ಯೂಸ್ ಮಾತ್ರ ಮಾಡ್ಕೊಳ್ಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಹೊಯ್ಸಳರ ರಾಜಲಾಂಛನ ಯಾವುದು. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು. ನೆಕ್ಸ್ಟ್ ಹಳದಿಘಾಟ್ ಕದನ ಯಾವಾಗ ನಡೆಯಿತು. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಶಂಕರಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಸಿಖ್ಖರ ಪವಿತ್ರ ಗ್ರಂಥ ಯಾವುದು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಹೆಸರಿಸಿ. ಅದರ ನೆಕ್ಸ್ಟ್ ಬಂದ್ಬಿಟ್ಟು 1857 ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಂದ ಭಾರತೀಯ ಸೈನಿಕ ಯಾರು. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಅಲಿಗಾರ್ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು. INA ವಿಸ್ತರಿಸಿ ಬರೆಯಿರಿ. INA ಅಂದರೆ ಏನು, ಕಮೆಂಟ್ ಮಾಡಿ, ಒಮ್ಮೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಾ ವಿಡಿಯೋ ನೋಡಿದವರು ಎಲ್ಲರೂ ಕೂಡ ಕಮೆಂಟ್ ಮಾಡಿ, INA ಅಂದರೆ ಏನು ಅಂತ ವಿಸ್ತರಿಸಿ ಎಕ್ಸ್ಪ್ಲೈನ್ ದ INA ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು. ಈಸೂರು ಎಂಬುದು ಒಂದು ಊರಾಗಿದೆ, ಅವ್ರ ಜನರು ಯಾವ ರೀತಿ ಘೋಷಣೆ ಇದು ಮಾಡೋರೆ ಅದನ್ನೊಂದು ಇದು ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಭಾಗ ಬಿ ಒಳಗೆ ಪಾರ್ಟ್ ಬಿಗೆ ಬರೋದಾದರೆ ನಾವು ಸೆಕೆಂಡ್ ಮೇನ್ ಬರೋದಾದರೆ ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಅಲ್ಲಿಗೆ ಎಷ್ಟು ಕ್ವಶನ್ ಆದವು, 16 ರಿಂದ 30 ಕ್ವಶನ್ ಆದವು ನಿಮಗೆ. 16 ರಿಂದ 30 ಆದರೆ ಎಷ್ಟಾಗುತ್ತೆ, ಅಲ್ಲಿಗೆ ನಿಮಗೆ
ಇಲ್ಲೂ ಕೂಡ ನಿಮಗೆ 15 ಕಾಣ ಸಿಗುತ್ತವೆ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಹಿಂದಿನ ವರ್ಷ ಸೆಕೆಂಡ್ ಮೇನ್ನಲ್ಲಿ ಬಂದು 12 ಕ್ವಶನ್ಗಳಿದ್ದವು, ಅದರಲ್ಲಿ 10 ಚೂಸ್ ಮಾಡಿ ಬರೆಯಲು ನಮಗೆ ಅವಕಾಶವಿತ್ತು. ಬಟ್ ಆದರೆ ನಿಮಗೆ ಈಗ 15 ಕ್ವಶನ್ಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಿಸಲು ಅವಕಾಶವಿದೆ. ಅದು ನಿಮಗೆ ಅನುಕೂಲವಾಗಲಿದೆ ಮತ್ತು ಪ್ರಯೋಜನಕಾರಿಯಾಗಲಿದೆ. ಈ ಇದರಲ್ಲಿ ಕ್ವಶನ್ಗಳು ಬಂದು 10 × 2 = 20, ಅಲ್ಲಿಗೆ 10 × 2 = 20. ಪ್ರತಿಯೊಂದು ಪ್ರಶ್ನೆಗೂ 2 ಮಾರ್ಕ್ಸ್ ಇರುತ್ತೆ. ಅಲ್ಲಿಗೆ 10ಕ್ಕೆ ಕರೆಕ್ಟಾಗಿ ಉತ್ತರಿಸಿದ್ದೆ ಆದರೆ 20 ಮಾರ್ಕ್ಸ್ ನಮಗೆ ಈ ಸೆಕೆಂಡ್ ಮೇನ್ನಲ್ಲಿ ದೊರೆಯುತ್ತದೆ, ಸಿಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು ಕ್ವಶನ್ಗಳು ಕ್ವಶನ್ ಕಡೆ ಬರೋದಾದರೆ 16th 14th ಕ್ವಶನ್ ಬಂದ್ಬಿಟ್ಟು, ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನ್ ಬಂದು, ಆರ್ಯರ ಯಾವುದಾದರೂ 2 ವರ್ಣಗಳನ್ನು ಹೆಸರಿಸಿ. ಅದು ನೆಕ್ಸ್ಟ್ ಕ್ವಶನ್ ಬಂದು, ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ 2 ಹೆಸರಿಸಿ ತಿಳಿಸಿ. ನೆಕ್ಸ್ಟ್, ಸಂಗಮ್ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ನೆಕ್ಸ್ಟ್ ಬಂದ್ಬಿಟ್ಟು, ಪಲ್ಲವರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ತಿಳಿಸಿ. ಅದು ನೆಕ್ಸ್ಟ್ ಬಂದು, ಪಟ್ಟದಕಲ್ಲಿನಲ್ಲಿರುವ ಯಾವುದಾದರೂ 2 ದೇವಾಲಯಗಳನ್ನು ಹೆಸರಿಸಿ. ಅದು ನೆಕ್ಸ್ಟ್ ಬಂದ್ಬಿಟ್ಟು, ಅಮೋಘ ವರ್ಷನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ ಬರೆಯಿರಿ. ಅಮೋಘ ವರ್ಷ ಹಲವಾರು ಬಿರುದುಗಳನ್ನು ಹೊಂದಿದ್ದಾನೆ. ಅಮೋಘ ವರ್ಷ ನೃಪತುಂಗ ಆಗಿರ್ಬೋದು, ಆ ಥರ ಹಲವಾರು ಬಿರುದುಗಳನ್ನು ಹೊಂದಿದ್ದಾನೆ. ಅಮೋಘ ವರ್ಷನ ಬಿರುದುಗಳನ್ನು ಬರೆಯಿರಿ. ಅಮೀರ್ ಖುಸ್ರುವಿನ 2 ಗ್ರಂಥಗಳನ್ನು ಹೆಸರಿಸಿ. ದೆಹಲಿ ಸುಲ್ತಾನ್ ನಲ್ಲಿ ಬರುತ್ತದೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? ಅದರ ನೆಕ್ಸ್ಟ್ ಬಂದ್ಬಿಟ್ಟು, ಮಧ್ವಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ 2 ಮಠಗಳನ್ನು ಹೆಸರಿಸಿ. ಅದರ ನೆಕ್ಸ್ಟ್, ಯಾವುದಾದರೂ 2 ಪ್ರಮುಖ ಸೂಫಿ ಪಂಥಗಳನ್ನು ಹೆಸರಿಸಿ. ನೆಕ್ಸ್ಟ್, ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ನೆಕ್ಸ್ಟ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ತಕ್ಷಣದ ಕಾರಣವೇನು? ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನು? ನೆಕ್ಸ್ಟು, ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳು ಯಾರು? ನೆಕ್ಸ್ಟ್, JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ತಿಳಿಸಿ. JVP ಅಂದರೆ ಅಲ್ಲೇ ನಿಮಗೆ ಆನ್ಸರ್ ಇದೆ, ನೀವು ಅದರಲ್ಲಿ ಯಾವ ಅಂತ ಈ ಮೇನಲ್ಲಿ ನೀವು ಕಮೆಂಟ್ ಮಾಡಿ. JVPಯಲ್ಲಿ 2 ಅಲ್ಲ, 3 ನೀವು ತಿಳಿದುಕೊಂಡಿರಿ. ಮೂವರ ಹೆಸರನ್ನು ಕಮೆಂಟ್ ಮಾಡಿ. JVPಯ ಸದಸ್ಯರು 3 ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರೋರು. ನೆಕ್ಸ್ಟ್ ಮೇನಿಗೆ ಬರೋದಾದ್ರೆ ನಾವು ಭಾಗ ಸಿ, ಅಲ್ಲಿಗೆ ಪಾರ್ಟ್ ಸಿಗೆ ಬರೋದಾದ್ರೆ 3rd ಮೇನಲ್ಲಿ ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ನಮಗೆ 1, 2, 3, 31 ಕ್ವಶನ್ ನಂಬರ್ಗಳು ಶುರುವಾಗ್ತವೆ. ಅಲ್ಲಿಗೆ ಪ್ರತಿಯೊಂದಕ್ಕೂ 6 ಪ್ರಶ್ನೆಗಳಿಗೆ 6 ಪ್ರಶ್ನೆಗಳು ವರ್ಷಕ್ಕೆ ಕಂಪೇರ್ ಮಾಡೋದಾದರೆ 8 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಅದರಲ್ಲಿ ನಾವು 6 ಚೂಸ್ ಮಾಡಿ ಅಲ್ಲಿ 2 ನಮಗೆ ಎಕ್ಸ್ಟ್ರಾ ಚೂಸ್ ಮಾಡಲು ನಮ್ಗೆ ಅವಕಾಶ ಇರುತ್ತೆ. ಬಟ್ ಈ ವರ್ಷ ಆದರೆ ನೀವು ನೋಡ್ತಾ ಇರ್ಬೋದು 37, ಅಲ್ಲಿಗೆ ನಿಮಗೆ 10 ಪ್ರಶ್ನೆಗಳಿವೆ. 10ರಲ್ಲಿ ಕೇವಲ 6 ಉತ್ತರಿಸಿ ನೀವು ಅಂಕಗಳನ್ನು ಗಳಿಸೋದಾಗಿರುತ್ತೆ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ನಿಮಗೆ ಈ ವರ್ಷಕ್ಕೂ ಹೋದ ವರ್ಷಕ್ಕೂ ಡಿಫ್ರೆನ್ಸ್ ಇದೆ ಅಂತ ನೀವು ಗಮನಿಸ್ತಾ ಇರ್ಬೋದು. 1 ನಿಮಿಷ, ಸಾರಿ ಸ್ವಲ್ಪ ಇದಾಗುತ್ತೆ ಸ್ಕ್ರಾಲ್ ಮಾಡೋದು. ಹಾಂ, ಓಕೆ. ಇವಾಗ ಈ ರೀತಿ ಇರಲಿ, ಕ್ವಶನ್ಗೆ ಬರೋದಾದರೆ ಇಲ್ಲಿ 10 ನಿಮಗೆ ಚೂಸ್ ಮಾಡಲು, 10ರಲ್ಲಿ 6 ಕೇವಲ 6 ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೂ 5 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತದೆ ಕರೆಕ್ಟಾಗಿ ಉತ್ತರಿಸಿದೆ. ಆದಲ್ಲಿ ಕ್ವಶನ್ಸ್ಗೆ ಬರೋದಾದರೆ 31 ಕ್ವಶನ್ಗೆ ಬರೋದಾದರೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅದು ನೆಕ್ಸ್ಟ್ ಕ್ವಶನ್ಸ್ಗೆ ಬರೋದಾದರೆ, ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ನೆಕ್ಸ್ಟ್, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳಾಗುವು. ನೆಕ್ಸ್ಟ್, ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ಹೊಯ್ಸಳರ ಧಾರ್ಮಿಕ ಮತ್ತು ಸಾಹಿತ್ಯ ಕೊಡುಗೆಗಳನ್ನು ನಿರೂಪಿಸಿ. ಅದು ನೆಕ್ಸ್ಟ್ ಕ್ವಶನ್ ಬರೋದಾದರೆ, ಶಿವಾಜಿಯ ಆಡಳಿತ ಪದ್ಧತಿಯ ಬಗ್ಗೆ ಒಂದು ವಿವರಣೆ ನೀಡಿ. ಓಕೆ, ಇಲ್ಲಿ ನಿಮಗೆ ಕಾಣಿಸ್ತಿದ್ದಾವೆ 6 ಕ್ವಶನ್ನು. ಎಷ್ಟು 3rd ಮೇನ್ನಲ್ಲಿ 6 ಕ್ವಶನ್ ನಿಮಗೆ ಇಲ್ಲಿ ಕಾಣಿಸ್ತಿದ್ದಾವೆ. ನಾವು 10 ಕ್ವಶನ್ ಕೊಟ್ಟು ಅದೇ ಮೇನು ನೆಕ್ಸ್ಟ್ ಕಂಟಿನ್ಯೂ ಇಲ್ಲಿ ಬರ್ತಿದೆ. ಇದರೊಳಗೆ 37th ಕ್ವಶನ್ಗೆ ಬರೋದಾದರೆ, ಬಸವೇಶ್ವರರ
ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ಅದು ನೆಕ್ಸ್ಟ್ ಬರೋದಾದ್ರೆ ಪ್ಲಾಸೀಕರಣದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಅದು ನೆಕ್ಸ್ಟ್ ಬರೋದು ಕರ್ನಾಟಕ ಏಕೀಕರಣಕ್ಕೆ ಕಾರಣವಾದ ಅಂಶಗಳು ಯಾವುವು. ನೆಕ್ಸ್ಟ್ ಅಲ್ಲಿ ನಮಗೆ ಇಂಟ್ರೊಡಕ್ಷನ್ ಇಟ್ಕೊಟ್ಟಿದ್ರು ಏನು ಸೂಚನೆಗಳು ಅಂತ ಹೇಳ್ಬಿಟ್ಟು ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ಅದರಲ್ಲಿ ನಾವು ಯಾವುದೇ ರೀತಿ ತಪ್ಪು ಮಾಡೋ ಹಾಗಿಲ್ಲ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ನಮಗೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲೇ. ನಮ್ಗೆ ಆನ್ಯಲ್ ಎಕ್ಸಾಮ್ನಲ್ಲೂ ಕೂಡ ಇದೇ ರೀತಿ ಕೊಟ್ಬಿಟ್ಟಿರ್ತಾರೆ. ನಾವು ಯಾವುದೇ ರೀತಿ ಇಲ್ಲಿ ಮಿಸ್ ಮಾಡ್ಕೊಬಾರ್ದು. ದೃಷ್ಟಿ ವಿಕಲಚೇತನರಿಗೆ ಬೇರೆ ಇರುತ್ತೆ, ನಮಗೆ ಮ್ಯಾಪ್ ಇರುತ್ತೆ, ಅವರಿಗೆ ಕ್ವಶನ್ಸ್ ಇರುತ್ತೆ, ಆದರೆ ನಮಗೆ ಮ್ಯಾಪ್ ಇರುತ್ತೆ. ಇಲ್ಲಿ ಬಂದುಬಿಟ್ಟು ನಮಗೆ ಎಷ್ಟು ಕೊಟ್ಟಿದ್ದಾರೆ ಪ್ಲೇಸಸ್ಸು, ಎಯಿಂದ ಜೆ ಕೊಟ್ಟಿದ್ದಾರೆ. ಅಲ್ಲಿಗೆ 10 ಕೊಟ್ಟಿದ್ದಾರೆ, 10 ಪ್ಲೇಸಸ್ ಕೊಟ್ಟಿದ್ದಾರೆ. 10 ಪ್ಲೇಸಸ್ಸಲ್ಲಿ ನಾವು ಎಷ್ಟನ್ನು ಉತ್ತರಿಸಬೇಕು ನೋಡಿ. ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಯಾವುದಾದರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ವಿವರಣೆ ನೀಡಿ. ಇದು ಬಂದ್ಬಿಟ್ಟು ನಮಗೆ ಇಲ್ಲಿ ಹೆಚ್ಚು ಅಂತ ನೀವು ಕಾಣಿಸ್ತಾ ಇರ್ಬೋದು, ಹೆಚ್ಚವರೆಗೂ ಇತ್ತು. ಐ ಜೆ ಅನ್ನೋದು 2 ಎಕ್ಸ್ಟ್ರಾ ನಮಗೆ ಈ ವರ್ಷದಲ್ಲಿ ಯಾಡ್ ಆಗಿವೆ. ಚೂಸ್ ಮಾಡಲು ನಮಗೆ ಎಕ್ಸ್ಟ್ರಾ ಕ್ವಶನ್ ಯಾಡ್ ಆಗಿದೆ. ಮ್ಯಾಪಲ್ಲೂ ಕೂಡ ನಿಮಗೆ ಇಲ್ಲಿ ಡಿಸ್ಕೌಂಟ್, ನಾವು ದುಡ್ಡಿನ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಡಿಸ್ಕೌಂಟ್ ಯಾವ ರೀತಿ ಕೊಡ್ತಾರೋ ನಿಮಗೆ ಇಲ್ಲಿ ಕ್ವಶನ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರ್ಷ ಕ್ವಶನ್ಸ್ ಸಿಲೆಬಸ್ನಲ್ಲಿ ಇಟ್ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ನಿಮಗೆ ಚೂಸ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೆಚ್ಚಿನದು ನಿಮಗೆ ಬಂದ್ಬಿಟ್ಟು ಜೆವರೆಗೂ ನಿಮಗೆ ಜಾಸ್ತಿ 2 ಅಲ್ಲಿಗೆ 2 ಪ್ಲೇಸಸ್ ಜಾಸ್ತಿ ನಿಮಗೆ ಕೊಟ್ಟಿದ್ದಾರೆ ಚೂಸ್ ಮಾಡಲು. ಅದರಲ್ಲಿ ನೀವು 10 ಯಾವುದಾದರೂ 5 ನಾವು ಗುರುತಿಸಿ ಅವಕ್ಕೆ ಗುರುತಿಸೋದಕ್ಕೆ ಪ್ರತಿ 5 ಗುರುತಿಸೋದಕ್ಕೆ ಅಲ್ಲಿ 5 ಮಾರ್ಕ್ಸ್ ಬಂತು. ಪ್ಲಸ್ ನಮಗೆ ನಾವು ಅದ್ರ ಬಗ್ಗೆ ಪ್ರತಿಯೊಂದು ಅದ್ರ ಬಗ್ಗೆ 2 ವಾಕ್ಯ. ಫಾರ್ ಎಕ್ಸಾಂಪಲ್ಗೆ ತಾಜ್ಮಹಲನ್ನು ತಾಜ್ಮಹಲ್ನ ಉಸ್ತುವಾರಿ ಬಂದು ತಾಜ್ಮಹಲ್ನ ಕಟ್ಟಿಸಿದವರು ಬಂದು ಶಹಜಹಾನ್ ಆ ಥರ, ಮತ್ತು ಉಸ್ತುವಾರಿ ಬಂದು ಮೊಹಮ್ಮದ್ ಈಸಾನು ಏನೋ ಬರ್ತಾರೆ ಅವರು, ಆ ಥರ ನಾವು 1-2 ವಾಕ್ಯಗಳಲ್ಲಿ ಗುರುತಿಸಿದ್ರೆ ಅಲ್ಲಿ 5+5 10 ಮಾರ್ಕ್ಸನ್ನು ನಾವು ಗಳಿಸ್ಬೋದು. ಬಟ್ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಅಲ್ಲಿ ಇನ್ವಿಜಿಲೇಟರ್ನ ಒಮ್ಮೆ ಕೇಳಿ ಅವರನ್ನು ಅವರ ಪರ್ಮಿಷನ್ ಪಡೆದ ನಂತರ ಅವರು ದೃಷ್ಟಿ ವಿಕಲಚೇತನರನ್ನು ಈ ಪ್ರಶ್ನೆಗಳಿಗೆ ಉತ್ತರಿಸಲು ಅವ್ರಿಗೂ ಇಲ್ಲಿ ಅನುಕೂಲವಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಭಾಗ ಇ ಪಾರ್ಟ್ 5 ಏನೋ ಬರುತ್ತೆ. ಹಾಂ, ಪಾರ್ಟ್ 5 ಬಂದುಬಿಟ್ರೆ ನಾವು 2 × 10 = 20 ಅಂತ ಇದೆ. ಇದು ಬಂದ್ಬಿಟ್ಟು ನಮಗೆ ಯಾವ ಥರ ಇದೆ ಅಂದರೆ ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30-40 ವಾಕ್ಯಗಳಲ್ಲಿ ಉತ್ತರಿಸಿ. ಅಲ್ಲಿಗೆ ನಿಮಗೆ 4 ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅವರಲ್ಲಿ 2ಕ್ಕೆ ಮಾತ್ರ ಉತ್ತರಿಸಬೇಕು. ಅದು 30-40 ವಾಕ್ಯಗಳಲ್ಲಿ ಕರೆಕ್ಟಾಗಿ ಉತ್ತರಿಸಿದೆ ಆದರೆ 1 ಪ್ರಶ್ನೆಗೆ 10 ಅಂಕದಂತೆ, 2 ಪ್ರಶ್ನೆ ಕರೆಕ್ಟಾಗಿ ಉತ್ತರಿಸಿದರೆ 20 ಅಂಕಗಳು ಫುಲ್ಲಾಗಿ ಈ ಮೇನ್ನಲ್ಲಿ ನಿಮಗೆ ಸಿಗುತ್ತೆ ಪ್ರಶ್ನೆಗೆ ಅಂಕಗಳು ದೊರೆಯುತ್ತವೆ. ಪ್ರಶ್ನೆಗಳಿಗೆ ಬರೋದಾದರೆ ಗುಪ್ತರ 42ನೇ ಕ್ವಶನ್ ಬರೋದಾದರೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ? ಅದು ನೆಕ್ಸ್ಟ್ ಕ್ವಶನ್ ಬರೋದಾದರೆ 43ನೇದಕ್ಕೆ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಅದು ನೆಕ್ಸ್ಟ್ ಕ್ವಶನ್ಗೆ ಬರೋದಾದರೆ 44ನೇ ಕ್ವಶನ್ಗೆ ಬರೋದಾದರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ಏಕೆ ವಿವರಿಸಿ. ಅದು ನೆಕ್ಸ್ಟ್ ಕ್ವಶನ್ ಬಂದು 45ನೇ ಕ್ವಶನ್ಗೆ ಬರೋದಾದರೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿರಿ ಅಂತ ಕೊಟ್ಟಿದ್ದಾರೆ. ಈ ಮೇನಲ್ಲಿ 10 ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ದೊರೀತವೆ, 4 ಪ್ರಶ್ನೆಗಳು ಇರ್ತವೆ. ಅಲ್ಲಿ ನಮಗೆ ಚೂಸ್ ಮಾಡಲು 2 ಎಕ್ಸ್ಟ್ರಾ ಕ್ವಶನ್ಗಳು ಇರ್ತವೆ, ಇದನ್ನು ಯಾಡ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು 46ನೇ ಕ್ವಶನ್ ಭಾಗ F ಬರೋದಾದರೆ 6th ಮೇನಿಗೆ ಬರೋದಾದರೆ 46ನೇ ಕ್ವಶನ್ನಲ್ಲಿ ನಮಗೆ ಯಾವ ಥರ ಇದಾಗುತ್ತೆ ಅಂದರೆ ಇದು ಬಂದ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಸರಿಯಾಗಿ ಹೊಂದಿಸಿ ಬರೆಯಿರಿ, ಆ ರೀತಿಯಲ್ಲಿ ಪ್ರಶ್ನೆಗಳು ಕಾಣಬರುತ್ತವೆ. ಈ ಮೇನಲ್ಲಿ ಸುಲಭವಾಗಿ ನಾವು ಅಂಕಗಳನ್ನು ಗಳಿಸಬಹುದು. 1 ಮಾರ್ಕ್ಸ್
ನಾವು ಕರೆಕ್ಟಾಗಿ ಓದಿದ್ದೇ ಆದರೆ ಪ್ರಶ್ನೆಗಳು ಇಲ್ಲಿ ಸುಲಭವಾಗಿ ವ್ಯಕ್ತಿಗಳ ಬಿರುದಾಗಿರ್ಬೋದು, ಅವರ ರಾಜಮನೆತನಗಳಾಗಿರಬಹುದು, ಅಥವಾ ಅವ್ರಿಗಿರೋ ಯಾವುದಾದ್ರು ಏನು ಬಿರುದುಗಳು, ಅಥವಾ ಅವರು ಕಟ್ಟಿಸ್ತಿರೋ ಅಂಥದ್ದು ಸಾಧನೆ ಏನಾದರೂ ಆಗಿರಲಿ, ಅವ್ರಿಗೆ ಸಂಬಂಧಪಟ್ಟಿರೋದು ಕೃತಿಗಳು ಆ ರೀತಿ ಅವ್ರಿಗೆ ಮ್ಯಾಚ್ ಆಗೋ ರೀತಿ ನಾವು ಯಾರಿಗೆ ಯಾವ್ಯಾವ ಬಿರುದುಗಳು ಅಥವಾ ಏನೇನೋ ಇರ್ತಾವಲ್ಲ ಅವು ಯಾಡಾಗೋ ರೀತಿ ನಾವು ಕರೆಕ್ಟಾಗಿ ಬರೆದಿದ್ದೆ. ಆದರೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ, 5 ಪ್ರಶ್ನೆಗಳಿಗೆ 5 ಮಾರ್ಕ್ಸ್. ದಯಾರಾಮ್ ಸಹಾನಿ ಅವರು ಏನು ಅಂತ ಮ್ಯಾಚ್ ಮಾಡಬೇಕು, ಮೊದಲನೇ ಪರಂತಕ ಚೋಳ, ಅದು ನೆಕ್ಸ್ಟು ಇಬ್ರಾಹಿಂ ಆದಿಲ್ ಶಾ, ಮತ್ತು ದಾದಾಬಾಯಿ ನವರೋಜಿ ಏನಕ್ಕೆ ಪ್ರಸಿದ್ಧರಾಗಿದ್ದಾರೆ, ಅಥವಾ ಅವ್ರ ಕೃತಿ ಏನು, ಪ್ರತಿಯೊಂದು ನಾವು ಗಮನಿಸಿದ್ದೆ. ಆದರೆ ಟೆಕ್ಸ್ಟ್ ಬುಕ್ನಲ್ಲಿ ಅಥವಾ 1 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ನಾವು ಸುಲಭವಾಗಿ ಅಂಕ ಗಳಿಸಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಅವರು ಏನಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಎಂಬುದು ಇಲ್ಲಿ ಮ್ಯಾಚ್ ಕರೆಕ್ಟಾಗಿ ನಾವು ಬರೆದಿದ್ದಾರೆ. ನಮಗೆ ಪ್ರತಿಯೊಂದು ಪ್ರಶ್ನೆಗೂ 5 ಅಂಕ ದೊರೀತದೆ, ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ, ಹಂಗೆ 5 ಪ್ರಶ್ನೆಗಳಿಗೆ 5 ಅಂಕ. ಈ ಕಡೆ ಬರೋದಾದ್ರೆ ನಾವು ಉಕ್ಕಿನ ಮನುಷ್ಯ ಯಾರನ್ನು ಕರೀತಾರೆ, ಜಗದ್ಗುರು ಬಾದ್ಶಾ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ, ಸೋರಿಕೆ ಸಿದ್ಧಾಂತ ಇದು ಯಾರ ಕೃತಿಯಾಗಿದೆ, ಹರಪ್ಪ ಸಂಶೋಧನೆ ಇದು ಯಾರು ನಡೆಸಿದ್ದಾರೆ, ಮತ್ತು ಉತ್ತರ ಮೇರೂರು ಶಾಸನ ಇದು ಯಾರಿಗೆ ಸಂಬಂಧಪಟ್ಟಿದೆ, ಇಷ್ಟನ್ನು ನಾವು ಕರೆಕ್ಟಾಗಿ ಗಮನಿಸಿ ಕರೆಕ್ಟಾಗಿ ಉತ್ತರ ಬರೆಯಬೇಕಾಗುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು 47ನೇ ಕ್ವಶನ್ಗೆ ಬರೋದಾದರೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಕಾಲಾನುಕ್ರಮ ಅಂದರೆ ಮೊದಲು ಯಾರು, ಮೊದಲು ಯಾವ ಘಟನೆ ಸಂಭವಿಸಿದೆ ಅಥವಾ ಯಾವ ಘಟನೆ ನಡೆದಿದೆ ಇತಿಹಾಸದಲ್ಲಿ, ಅಥವಾ ಪ್ರಾಚೀನ ಕಾಲದಲ್ಲಿ ಯಾವ ಘಟನೆ ನಮಗೆ ಮೊದಲು ಬಂದಿದೆ ಎಂಬುದು ಇಲ್ಲಿ ನಾವು ಅವರು ಹಿಂದೆ ಮುಂದೆ ಮಾಡಿರ್ಬೋದು, ಅದನ್ನು ನಾವು ಕರೆಕ್ಟಾಗಿ ಘಟನೆ ನಾವು ಇಸ್ವಿಯನ್ನು ಬರೆಯಲು ಸಾಧ್ಯವಾಗದಿದ್ದರೂ ಕೂಡ ನಾವು ಅದು ಯಾವ ಮೊದಲು ಯಾವ ಘಟನೆ ಸಂಭವಿಸಿದೆ ಎಂಬುದು ಬರೆದ್ರೆ ಕರೆಕ್ಟಾಗಿ ಬರೆದಿದ್ದೆ. ಆದರೆ ನಾವು ಇಲ್ಲಿ ಕೂಡ 5 ಪ್ರಶ್ನೆಗಳಿಗೆ 5 ಅಂಕ ಗಳಿಸಲು ಈಸಿಯಾಗಿ ಅಲ್ಲೇ ಆನ್ಸರ್ ಇರುತ್ತೆ. ನಾವು ಅದನ್ನೇ ನಾವು ಯಾವುದು ನಮ್ಮ ಮೈಂಡಲ್ಲಿ ನಾವು ಓದಿದ್ದೆ ಆದರೆ ಕರೆಕ್ಟಾಗಿ ಇಲ್ಲಿ ನಾವು ಐದು ಅಂಕಗಳನ್ನು ಪಡೆಯಲು ಈಸಿಯಾಗಿ ಸಾಧ್ಯವಾಗುತ್ತೆ. ಚಾರ್ಲ್ಸ್ ವುಡ್ನ ವರದಿ, ಬುದ್ಧನ ಜನನ, ನರ್ಮದಾ ನದಿ ಕಾಳಗ, ಬಹಮನಿ ಸಾಮ್ರಾಜ್ಯ ಸ್ಥಾಪನೆ, ದೀನ್ ಹಿ ಇಲಾಯಿ ಸ್ಥಾಪನೆ, ಇದರಲ್ಲಿ ಯಾವುದು ಆರ್ಡರ್ ವೈಸ್ ನಾವು ಫಸ್ಟ್ ಮೊದಲಿಗೆ ನಡೆದಿದ್ದು ಘಟನೆ ಎಂದು ಆರ್ಡರ್ ವೈಸ್ ನಾವು ಬರೆದಿದ್ದೆ ಆದರೆ ಇಲ್ಲಿ ನಮಗೆ ಸುಲಭವಾಗಿ 5 ಅಂಕ ದೊರೀತವೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಯಾರ್ಯಾರು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿದ್ದೀರಾ, ಆಸಕ್ತಿಯಾಗಿ ಈ ವಿಡಿಯೋಯಿಂದ ಕುತೂಹಲಕಾರಿಯಿಂದ ನೀವು ಈ ವಿಡಿಯೋ ಪೂರ್ತಿಯಾಗಿ ಗಮನಿಸಿದ್ರೆ ನೀವು ಖಂಡಿತ ಈ ವರ್ಷದ ಮುಂದಿನ ಸಿಲೆಬಸ್ನಲ್ಲಿ ನಿಮಗೆ ಖಂಡಿತ ಆಸಕ್ತಿ ಇದೆ, ಒಳ್ಳೆ ಅಂಕಗಳನ್ನು ಗಳಿಸಲು ಇಷ್ಟವಿದೆ, ಹಾಗೂ ಪ್ರಯತ್ನದಲ್ಲಿ ಎಫರ್ಟ್ ಹಾಕಲು ಸಕ್ಸಸ್ ಕಾಣ್ತೀರಾ. ಇಷ್ಟೊತ್ತು ನನ್ನ ವಿಡಿಯೋವನ್ನು ಗಮನಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಯಾವಾಗಲೂ ನಾವು ಚಿರಋಣಿ, ಹೀಗೆ ನಮಗೆ ಸಪೋರ್ಟ್ ಮಾಡಿ, ಹಾಗೂ ನಾವು ಕೂಡ ಪ್ರತಿಯೊಂದು ಸಮಯದಲ್ಲೂ ನಾವು ಮೋರ್ ಎಜುಕೇಷನಲ್ ಅಪ್ಡೇಟ್ಸ್ ಕೊಡೋದಕ್ಕೋಸ್ಕರ ನಿಮ್ಮ ಅಗತ್ಯ ನಮಗೆ ಇದ್ದೇ ಇದೆ. ನೀವು ಕೊಡೋ ಬೆಂಬಲ ಅಥವಾ ಸಪೋರ್ಟ್ ಆಗಿರ್ಬೋದು, ನಮಗೆ ಇದೆಲ್ಲ ಅವಶ್ಯಕತೆಯೇ ಆಗಿದೆ. ಹೀಗೆ ನಮ್ಮನ್ನು ಬೆಳೆಸಿ ಹಾಗೂ ನೀವು ಇದರಿಂದ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟು ಆಲ್. ಕೊನೆವರೆಗೂ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚು ಎಜುಕೇಷನಲ್ ಅಪ್ಡೇಟ್ಸ್ ಬರೋದಕ್ಕೋಸ್ಕರ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೂ ಅವರಿಗೂ ಕೂಡ ಒಳ್ಳೆಯ ಉತ್ತಮ ಅಂಕವನ್ನು ಗಳಿಸಲು ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಧನ್ಯವಾದಗಳು.